₹1,20,000 ಪರಿಹಾರ ಮತ್ತು ಅವರಿಗೆ ಮನೆ ಕಟ್ಟಿಸಿಕೊಡ್ತೀವಿ, ಸಂಪೂರ್ಣವಾಗಿ ಬಿದ್ದಂಥ ಮನೆ ಹೇಳ್ತೀವಿ. ತಾವು ಮೈಸೂರಲ್ಲಿ ಹೇಳಿದ್ರಿ, ಇವತ್ತು ಹೇಳ್ತಾ ಇದ್ದೀವಿ. ಆದ್ರೆ ಕಂದಾಯ ಇಲಾಖೆಯಿಂದ ಅಧಿಕೃತವಾಗಿ ಆದೇಶ ಆಗಿಲ್ಲ. ಆದೇಶ ನೋಡಪ್ಪ, ಡಿಸಿ ಬರ್ರಿ ಮುಂದಕ್ಕೆ, ಆದೇಶ ಆಗಿದೆಯಲ್ಲ ಬಿಡ್ರಿ. ಎಲ್ಲಾ ತಹಸೀಲ್ದಾರ್ಗಳಿಗೆ ಆದೇಶ ಹೊರಡಿಸಿದೆ ಸರ್. ಆದೇಶ ತಹಸೀಲ್ದಾರ್ಗಳಿಗೆಲ್ಲ ತಲುಪಿದೆ. ಸರ್ಕಾರ ಆದೇಶ ಮಾಡಿ ಡಿ ಸಿಗೆಲ್ಲ ತಲುಪಿಸಿ, ಡಿ ಸಿ ಇನ್ ಟರ್ನ್ ತಹಸೀಲ್ದಾರ್ಗಳಿಗೆಲ್ಲ ಕಳಿಸಿದ್ದಾರೆ. ಅಲ್ಲ, ಸರ್ವೆ ಮಾಡಿಸ್ತಾ ಇದೀವಿ. ಸರ್ವೆ ಮಾಡಿಸಿ ಬೆಳೆ ಮಳೆ ಇಲ್ಲೇನೆ ಬೆಳೆ ಹಾಳೆ ಆಗಿದ್ರೆ ಅವ್ರಿಗೆ ಪರಿಹಾರ ಕೊಡೋದು ಮಾಡ್ತೀವಿ. ಸರ್, ಈಗ ಸರ್ಕಾರದ ಪರವಾಗಿ ನೀವೆಲ್ಲ ಓಡಾಡ್ತಾ ಇದ್ರಿ, ಆದ್ರೆ ಕಾಳಜಿ ಕೇಂದ್ರದ ಹೆಸರಲ್ಲಿ ಬೆಳಗಾವಿಯಲ್ಲಿ ಅಧಿಕಾರಿಗಳು ರೊಕ್ಕ ಲೂಟಿ ಮಾಡುವಂತ ಮಾಡ್ತಾ ಇದಾರೆ ಸರ್. ಕಾಳಜಿ ಕೇಂದ್ರದ ಹೆಸರಿಗೆ ಮಾತ್ರ ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ? ಅಲ್ಲ, ಕೊಡು ಸ್ವಲ್ಪ, ಅದನ್ನ ಕ್ರಮ ತಗೊಳ್ಳೋಣ ಅವ್ರ ಮೇಲೆ. ಕೊಡು ತಮ್ಮ, ನೀನು ಸಹಾಯ ಮಾಡು. ಯಾರ್ಯಾರು ಆ ಥರ ಮಾಡಿದ್ರೆ ದಾಖಲಾತಿ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಸಿ, ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಎಗ್ನೆಸ್ಟ್ ದಿ ಎರಡ್ ಪೀಪಲ್ ಆರ್ ಕರಪ್ಟ್ ಪೀಪಲ್. ಪ್ಲೀಸ್ ಗಿವ್ ಅಸ್ ಅವ್ರ ಹೆಸರು, ದಾಖಲಾತಿ ಎಲ್ಲ ಕೊಡು. ಸರ್, ಪ್ರತಿ ಬಾರಿ ಏನು ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಬ್ರಿಡ್ಜ್ಗಳು ಕೆಳಮಟ್ಟದಲ್ಲಿರೋದ್ರಿಂದ ಬಹುತೇಕವಾಗಿ ಎಲ್ಲ ಬಂದ್ ಆಗತ್ತೆ, ಜೊತೆಗೆ ನೀರು ಮೇಲೆ ನಿಲ್ಲುತ್ತೆ. ಅವುಗಳನ್ನು ಹೆಚ್ಚಳ ಮಾಡುವಂತ ಪ್ರಸ್ತಾಪ ಬಹಳ ವರ್ಷದಿಂದ ಈಗ ಟೆಕ್ನಿಕಲ್ ರಿಪೋರ್ಟ್ ತಕೊಂಡು, ಯಾಕಂದ್ರೆ ಇಂಜಿನಿಯರ್ಗಳು ಅದು ಮಾಡೋದು, ನಾನು ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್. ಎಷ್ಟು ಎತ್ತರ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ, ಅದನ್ನು ನಾನು ಇಂಜಿನಿಯರ್ಗಳ ಜೊತೆ ಮಾತಾಡ್ತೀನಿ. ಬಿಕಾಸ್ ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್ ಅಲ್ವಾ, ನೀನು ಟೆಕ್ನಿಕಲ್ ಮ್ಯಾನ್ ಅಲ್ಲ, ಅದರಿಂದ ಅವರು ಕೇಳಿ. ಎಲ್ಲಿ ನೀವು ಪತ್ರಿಕೆಯವರ? ನೀವು ಪತ್ರಿಕೆಯವರ? ಓ, ಮರಾಠಿ ಪತ್ರಿಕೆ. ಓಕೆ ಓಕೆ, ಕನ್ನಡದಲ್ಲಿ ಕೇಳ್ತಾ ಇದ್ರಲ್ಲ, ನೀನು ಕನ್ನಡ ಆದರೆ ಯು ನೋ ಮರಾಠಿ, ಮರಾಠಿ ಭಾಷೆ ಗೊತ್ತಲ್ಲ. ಓಕೆ, ವೆರಿ ಗುಡ್. ಯಾರು ಈಗ ವರದಿ ಕೊಟ್ಟಿದ್ದಾರೆ? ಅವ್ರಿಗೆ ಸರಿಯಾಗಿ ವರದಿ ಕೊಟ್ಟಿದ್ದಾರೆ. ಹಂಗೇನಾದ್ರು ಇದ್ರೆ ನನ್ಗೆ ಹೇಳ್ಬೇಕಲ್ಲ, ನೀನು ಹೇಳ್ತಾ ಇದೀಯ, ಅವರು ಲಕ್ಷ್ಮಿ ಹೇಳ್ಬೇಕಲ್ಲಪ್ಪ. ಓಕೆ, ಸೊ ಮಳೆ ಬೀಳ್ತಾ ಇದೆ. ಈಗ ನೋಡಪ್ಪ, ದುಡ್ಡಿಗೆ ತೊಂದರೆ ಇಲ್ಲ. ಈಗಾಗಲೇ ಇನ್ನು ಡಿ ಸಿ ಹತ್ರ 48 ಕೋಟಿ ಇದೆ, ಇನ್ನು ಪಿ ಡಿ ಅವರ ಅಕೌಂಟ್ನಲ್ಲಿ, ತಹಸೀಲ್ದಾರ್ಗಳ ಹತ್ರ ಇದೆ, ಇನ್ನೂ ಬೇಕಾದ್ರೂ ಕೊಡ್ತೀವಿ. ಆಮೇಲೆ ಮನೆಗಳಿಗೆ ಇವಕ್ಕೆಲ್ಲ ಬೇರೆ ಬೇರೆ ದುಡ್ಡು ಬೇರೆ ಹಣ ಕೊಡ್ತೀವಿ. ರಸ್ತೆಗಳು ರಿಪೇರಿ ಮಾಡಲಿಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಯವರು, ಮತ್ತೆ ಬ್ರಿಡ್ಜ್ಗಳು ಮಾಡೋದಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.